ಯಾವುದೇ ಕಾರಣಕ್ಕೂ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಲ್ಲ. ರಾಜಕೀಯವಾಗಿ ನಾನು ಇದನ್ನ ಎದುರಿಸ್ತೀನಿ, ರಾಜಕೀಯವಾಗಿ ಇದನ್ನ ನಾನು ಎದುರಿಸ್ತೀನಿ. ಬಿಜೆಪಿ ಮತ್ತು JDS ನ ಈ ಷಡ್ಯಂತ್ರಕ್ಕೆ ನಾನು ಈ ಹಿಂದೆಯೂ ಕೂಡ ಹೆದರಿಲ್ಲ, ಇವತ್ತು ಕೂಡ ಹೆದರಲ್ಲ, ನಾಳೆಯೂ ಕೂಡ ಹೆದರಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖುಷಿ ಖುಷಿಯಿಂದ ಪತ್ರಿಕಾಗೋಷ್ಠಿಗೆ ಬಂದರು, ನಗ್ತಾ ನಗ್ತಾ ಮಾತನಾಡಿದರು, ನಾನು ಲೀಗಲ್ ಫೈಟ್ ಮಾಡ್ತೀನಿ, ಕಾನೂನಾತ್ಮಕ ಹೋರಾಟ ಮಾಡ್ತೀನಿ, ಈಗಲೂ ಕೂಡ ನಾನು ನನ್ನ ಪ್ರಕಾರ ತಪ್ಪು ಮಾಡಿಲ್ಲ, ಯಾವುದೇ ಅಕ್ರಮ ಆಗಿಲ್ಲ, ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ. ಬಿಜೆಪಿಯವರ ಹೋರಾಟ ಏನಾಗಿತ್ತು? ರಾಜೀನಾಮೆ ಕೊಡಬೇಕು ಅಂತ. ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು ಏನಾದರೂ ರಾಜೀನಾಮೆ ಕೊಟ್ಟರ, ಬೇಲ್ ಮೇಲೆ ಹೊರಗಡೆ ಇದ್ದಾರೆ, ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಬಿಜೆಪಿ ಸರ್ಕಾರದ NDA ಮೈತ್ರಿಕೂಟದ ನರೇಂದ್ರ ಮೋದಿ ಪ್ರಧಾನಿಯಾಗಿರುವಂತಹ ಸಚಿವ ಸಂಪುಟದಲ್ಲೇ ಸಚಿವರಾಗಿದ್ದಾರೆ, ಅವ್ರು ರಾಜೀನಾಮೆ ಕೊಟ್ರ, ನಾನು ಯಾಕೆ ರಾಜೀನಾಮೆ ಕೊಡಬೇಕು? ನನ್ನ ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೊಟ್ಟ ತಕ್ಷಣವೇ ರಾಜೀನಾಮೆ ಕೊಡಬೇಕಂತ ಎಲ್ಲಿ ಹೇಳಲಾಗಿದೆ? ಯಾಕೆ ರಾಜೀನಾಮೆ ಕೊಡಬೇಕು? ರಾಜೀನಾಮೆ ಕೊಡುವಂತಹ ಪ್ರಶ್ನೆ ಎಲ್ಲಿಂದ ಬರುತ್ತೆ? ಸೊ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ, ಸಿದ್ದರಾಮಯ್ಯನವರು ಕಡ್ಡಿ ಮುರಿದಂಗೆ ಹೇಳಿಬಿಟ್ರಿ. ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿ ಸರ್ಕಾರ ನನ್ನ ಮೇಲೆ ಅಷ್ಟೇ ಸೇಡಿನ ರಾಜಕೀಯ ಮಾಡಲ್ಲ, ಇಡೀ ದೇಶದಲ್ಲಿ ಈ ಸೇಡಿನ ರಾಜಕೀಯ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ಸರ್ಕಾರಗಳು ಎಲ್ಲೆಲ್ಲಿದ್ದಾವೆ ಎಲ್ಲ ಕಡೆ ಸೇಡಿನ ರಾಜಕೀಯ ಮಾಡ್ತಾ ಇದ್ದಾರೆ. ದೇಶದಲ್ಲಿ ತುಂಬಾ, ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಮತ್ತೆ JDS ನವರು ಯಾವತ್ತೂ ಕೂಡ ಅವ್ರ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ. 2008 ಬಂದಿಲ್ಲ, 2018 ಬಂದಿಲ್ಲ, ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಕೂಡ ಹೀನಾಯವಾಗಿ ಸೋತಿದ್ದಾರೆ. ಅಸೆಂಬ್ಲಿ ಚುನಾವಣೆ ಯಾಕಂತಂದ್ರೆ ಅವರು ಯಾವಾಗಲೂ ಅಧಿಕಾರಕ್ಕೆ ಬಂದಿರೋದು ಹಿಂಬಾಗಲಿನಿಂದ, ಹಣಬಲದಿಂದ, ಆಪರೇಷನ್ ಕಮಲ ಮಾಡೋದ್ರ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ. ದೇ ನೆವರ್ ಕೇಮ್ ಟು ಪವರ್ ಆನ್ ದಿ ಮ್ಯಾಂಡೇಟ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ, ಬೋತ್ BJP ಅಂಡ್ JDS.